ಹಸಿನ ಸೊಳ್ಳೆಯ ರೆಸಿಪಿ ಮಾಡುವ ಅಂತ ನೋಡಿ. ಹಸಿನ ಸೊಳ್ಳೆ ಒಂದು 15 ತಕೊಂಡಿದ್ದೇನೆ. ಚಂದ ಮಾಡಿ ಕ್ಲೀನ್ ಮಾಡಿ ತಂದದ್ದು, ಅಂದ್ರೆ ಬೀಜನೆಲ್ಲ ತೆಗೆದು ತಂದೇನೆ ನೋಡಿ. ಈ ರೀತಿ ಉಂಟು. 2 ಗ್ಲಾಸ್ ಬೆಳ್ತಿಗೆ ಹಾಕಿ ಉಂಟು. ಇದನ್ನು ರಾತ್ರಿ ನೆನೆ ಇಟ್ಟದ್ದು ನಾನು. ಒಂದು 4 ಗಂಟೆ ನೆನೆದ್ರೆ ಸಾಕಾಗ್ತದೆ ಹಸಿನ ಸೊಳ್ಳೆನ ಇದಕ್ಕೆ ಹಾಕುವ. ಈಗ ಹಸಿನ ಸೊಳ್ಳೆದ್ದು ದೋಸೆ ಮಾಡಿದ್ರೆ ಮತ್ತೆ ಸಿಗುದಿಲ್ಲ ನೋಡಿ, ಅದಕ್ಕೆ ಈಗಲೇ ಮಾಡುದು. ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ. 2 ಪೀಸ್ ಬಾಳೆ ಎಲೆ ಬೇಕಿತ್ತು, ಈಗ ಮಳೆ ಅಂತ ಬಿಟ್ಟಿದೆ, ಹಾಗೆ ತೆಗೆಯುವ ಅಂತ. ರುಬ್ಬಿದ ಹಿಟ್ಟಿಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕುವ. ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು. ಸ್ವಲ್ಪ ದಪ್ಪ ಆದ್ರೆ ಸ್ವಲ್ಪ ನೀರು ಹಾಕ್ಬೇಕು, ಹಿಟ್ಟು ದಪ್ಪ ಉಂಟು, ಸ್ವಲ್ಪ ನೀರು ಹಾಕುವ. ಇಲ್ಲೇ ದಪ್ಪ ಆದ್ರೆ ವಾಪಸ್ ನೀರು ಹಾಕ್ಲಿಕ್ಕೆ ಆಗ್ತದೆ. ಒಮ್ಮೆಲೆ ತೊಳುವು ಮಾಡುದು ಬೇಡ, ಜಾಸ್ತಿ ನೀರು ಹಾಕಿ. ಇನ್ನ ದೋಸೆ ಎಲ್ಲ ಮಾಡ್ತೇನೆ ನೋಡಿ, ಹಿಟ್ಟು ಅಷ್ಟು ದಪ್ಪ, ಅಷ್ಟು ದಪ್ಪ ಸಾಕು, ಜಾಸ್ತಿ ತೊಳುವು ಮಾಡುದು ಬೇಡ ನೋಡಿ. ಕಬ್ಬಿಣದ ಕಾವಲಿ ನಿಮ್ಗೆ ಬೇಕಿದ್ರೆ ನಾಸ್ಟಿಕ್ ಕಾವಲಿಯಲ್ಲಿ ಕೂಡ ಮಾಡ್ಬೋದು ದೋಸೆ. ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಮಾಡಿದ್ರೆ ರುಚಿ ಹೆಚ್ಚು. ಎಲ್ಲೇನ ಹಚ್ಚುವ, ಬೇರೆ ಎಣ್ಣೆ ಕೂಡ ಆಗ್ತದೆ. ಕೆಲವೊಂದು ಕಾವಲಿಯಲ್ಲಿ ಎದ್ದಿರುದಿಲ್ಲ, ನಮ್ಮ ಕಾವಲಿಗೆ ಎಲ್ಲ ನೆನೆ ಆಗ್ಬೇಕು, ಇಲ್ಲದೆ ಎದ್ದಿರುದಿಲ್ಲ ದೋಸೆ. ಕಾವಲಿ ಬಿಸಿ ಆದ್ಮೇಲೆ ಹಿಟ್ಟನ್ನು ಹಾಕಿ ಬಿಡಿಸಿದ್ರೆ ಆಯ್ತು. ಕಾಯಿ ಹಲಸಿನ ಕಾಯಿಯೇ ದೋಸೆ ಇದು. ಬಿಸಿ 1 ನಿಮಿಷ ಮುಚ್ಚಿಡುವ. ಕಾಯಿ ಹಲಸಿನ ಕಾಯಿದು ದೋಸೆ ಇದು. ಹಾಗೆ ನೋಡಿ, ಕಲ್ಲರ್ ಇಲ್ಲ ನೋಡಿ, ಹೀಗೆ ಬರ್ತದೆ ನಿಮ್ಗೆ. ಹಣ್ಣಿದಾದ್ರೆ ಸ್ವಲ್ಪ ಕಲ್ಲರ್ ಆಗಿ ಬರ್ತದೆ. ಇನ್ನೊಂದು ರೀತಿಯ ದೋಸೆ ಮಾಡಿ ತೋರಿಸ್ತೇನೆ ನಾನು. ಕಾಲೆಲೆಗೆ ಸ್ವಲ್ಪ ಎಣ್ಣೆ ಹಚ್ಚಬೇಕು, ಇಲ್ಲದ್ರೆ ನಿಮ್ಗೆ ಎದ್ದೇಳುದಿಲ್ಲ. ಬೇಗ ಎಣ್ಣೆ ಹಚ್ಚಿ ಹಿಟ್ಟನ್ನು ಹಾಕಿ ಬಿಡಿಸಿದ್ರೆ ಆಯ್ತು. ಆ ರೀತಿ ಕೂಡ ನಿಮಗೆ ದೋಸೆ ಮಾಡಲಿಕ್ಕೆ ಆಗ್ತದೆ. ಇನ್ನು ಕೂಡ ತೊಳು ಮಾಡ್ಲಿಕ್ಕೆ ಆಗ್ತದೆ. ನಾನು ಹಿಟ್ಟು ತಗೊಂಡು ಸ್ವಲ್ಪ ಜಾಸ್ತಿ ಆಯ್ತು. 1 ನಿಮಿಷ ಮುಚ್ಚಿಡುವ. ತೆಗೆದು ಈಗ ಮಗಚಿ ಹಾಕಿದ್ದಾಯ್ತು ಎಲೆಯನ್ನು ನೋಡಿ. ಈ ರೀತಿ ನೋಡಿ ಎಷ್ಟು ಚಂದ ಬರ್ತದೆ ನೋಡಿ. ಎಷ್ಟು ತೆಳು ಆಡಿದ್ರೆ ಕೂಡ ಈಗ ಬಿಡಿಸ್ಲಿಕ್ಕೆ ಆಗ್ತದೆ ನೋಡಿ. ಈ ರೀತಿ ಎಲೆಯಲ್ಲಿ ಎಲ್ಲ ಮಾಡಿದ್ರೆ ಫ್ಲೇವರ್ ಒಂದು ಒಳ್ಳೇದಿರ್ತದೆ. ಬಾಳೆ ಎಲೆಯಲ್ಲಿ ಮಾಡಿದ್ರೆ ನೋಡಿ, ಈ ರೀತಿ ಉಂಟು, ತೆಳುವಾಗಿ ಕೂಡ ಬರ್ತದೆ ನೋಡಿ. ಇದಕ್ಕಿಂತ ಕೂಡ ತೆಳುವು ಮಾಡ್ಲಿಕ್ಕೆ ಆಗ್ತದೆ. ಅದೇ ಎಲೆಯಲ್ಲಿ ವಾಪಸ್ ದೋಸೆ ಮಾಡ್ಲಿಕ್ಕೆ ಆಗ್ತದೆ. ಸ್ವಲ್ಪ ಎಣ್ಣೆ ಹಚ್ಬೇಕು ನೋಡಿ, ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ. ಸ್ವಲ್ಪ ಹಿಟ್ಟನ್ನು ಹಾಕ್ತೇನೆ, ಜಾಸ್ತಿ ಹಾಕುದಿಲ್ಲ, ಆಗ ಜಾಸ್ತಿ ಆಗಿದೆ ಹಾಕಿದ್ದು. ನೋಡಿ ಈ ರೀತಿ ಬರ್ತದೆ ನೋಡಿ ದೋಸೆ ಅಂತ ನಿಮ್ಗೆ ನೋಡಿ, ಎಷ್ಟು ತೆಳು ಉಂಟು ನೋಡಿ. ಬಾಳೆ ಎಲೆಯಲ್ಲಿ ಮಾಡಿದ್ರೆ ಬಲ್ಚಟ್ ಅಂತ ಹೇಳುದು ಇದಕ್ಕೆ, ಈ ದೋಸೆಗೆ. ಆಯ್ತು ನೋಡಿ, ನೋಡಿ ಎಷ್ಟು ಪೇಪರ್ ರೀತಿ ಉಂಟು ನೋಡಿ. ಇಲ್ಲಿ ಇದಕ್ಕಿಂತ ಕೂಡ ತೆಳುವು ಮಾಡ್ಲಿಕ್ಕೆ ಆಗ್ತದೆ. ಒಂದೇ ಎಲೆಯಲ್ಲಿ ನಿಮ್ಗೆ ದೋಸೆ ಒಂದು 3 ಸಲ ಮಾಡ್ಲಿಕ್ಕೆ ಆಗ್ತದೆ. ಯಾಕೆಂತ ತೆಳು ಇದೆ ನೋಡಿ, ಸ್ವಲ್ಪ ಹಿಟ್ಟು ಹಾಕಿ ಬಿಡಿಸ್ಬೇಕು, ತೆಳುವು ಆಗ್ತದೆ. ಉದ್ದಿನ ದೋಸೆ ಹಿಟ್ಟಲ್ಲಿ ಕೂಡ ನಿಮ್ಗೆ ಮಾಡ್ಬೋದು ದೋಸೆ. ಎಲ್ಲಿಯಾದ್ರೂ ನಿಮ್ಗೆ ಹಳಸಿನ ಕಾಯಿ ಸಿಕ್ಕಿದ್ರೆ ಇದೇ ರೀತಿ ಮಾಡಿ ನೋಡ್ಬೋದು ನೋಡಿ. ನಿಮ್ಗೆ ನಾನು ನಿಮ್ಗೆ 2 ರೀತಿಯಲ್ಲಿ ಮಾಡಿ ತೋರಿಸಿದ್ದು. ಹಳಸಿನ ಕಾಯಿ ಸಿಕ್ಕಿದ್ರೆ ಇದೇ ರೀತಿ ಮಾಡಿ ನೋಡ್ಬೋದು ನೋಡಿ ನಿಮ್ಗೆ.